ನಮಸ್ತೆ, ನಾನು ಅರವಿಂದ ಚೊಕ್ಕಾಡಿ. ಇವತ್ತು ಅಥವಾ ಇಂದಿನ ದಿನಮಾನಗಳಲ್ಲಿ ಸನಾತನ ಧರ್ಮ ಮತ್ತು ಸಾಹಿತ್ಯದ ಕುರಿತಾಗಿ ಅನೇಕ ಚರ್ಚೆಗಳು, ಚಿಂತನೆಗಳು ಎಲ್ಲ ಬರ್ತಾಯಿವೆ. ಆರೋಪಗಳು ಹಾಗೆ ಸಮರ್ಥನೆಗಳು ಇವೆಲ್ಲವೂ ಬರ್ತಾಯಿವೆ. ಈ ಎಲ್ಲ ಆರೋಪ ಮತ್ತು ಸಮರ್ಥನೆಗಳು ಕೂಡ ಅದು ರೂಢಿಗತ ಸಂಪ್ರದಾಯಗಳು ಮತ್ತು ಆಚರಣೆಗಳು ಇಂಥವುಗಳ ಆಧಾರದಲ್ಲಿ ಇರುವಂಥದ್ದೇ ಹೊರತು ಸನಾತನ ಸಾಹಿತ್ಯದ ಆಧಾರದಲ್ಲಿ ಇರುವಂಥದ್ದು ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಸನಾತನ ಸಾಹಿತ್ಯವನ್ನು ಪರಿಚಯಿಸಿಕೊಳ್ಬೇಕು. ಮೊತ್ತ ಮೊದಲನೇದಾಗಿ ವೇದಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ವೇದಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ವೇದಗಳನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಅದರ ಒಟ್ಟು ಸ್ವರೂಪ ಹೇಗಿದೆ. ವೇದಗಳಲ್ಲಿ ನಾಲ್ಕು ಭಾಗಗಳಿವೆ. ಮೊತ್ತ ಮೊದಲನೇದಾಗಿ ವೇದ ಅಂದರೆ ಏನು? ವಿದ್ ಅನ್ನುವ ಜ್ಞಾನದ ವಿದ್ ಅನ್ನುವಂಥ ಧಾತುವಿನಿಂದ ವೇದ ಅನ್ನುವಂಥ ಪರಿಕಲ್ಪನೆ ಬಂತು. ವಿದ್ ಅಂದರೆ ಜ್ಞಾನ ಅಂತ ಅರ್ಥ. ಈ ಜ್ಞಾನ ಮೂಲಗಳಾಗಿ ವೇದಗಳು ಬಹಳ ಮುಖ್ಯ ಆಗ್ತವೆ. ಯಾವಾಗಲೂ ಇರುವುದರಿಂದಾಗಿ ಅದನ್ನು ಅಮ್ನಾಯ ಅಂತಲೂ ಕರೀತಾರೆ, ಹಾಗೆ ಅನುಪೂರ್ವಿ ಅಂತಲೂ ಕರೀತಾರೆ. ಹೀಗೆ ಬೇರೆ ಬೇರೆ ಹೆಸರಿನಿಂದ ವೇದಗಳನ್ನು ಕರೀತಾರೆ. ವೇದಗಳಲ್ಲಿ ನಾಲ್ಕು ಭಾಗಗಳು. ಮೊದಲನೆಯದು ಸಂಹಿತೆಯ ಭಾಗ. ಸಂಹಿತೆ ಅಂದರೆ ಅದು ಮಂತ್ರಗಳನ್ನು, ದೇವತಾ ಸ್ತೋತ್ರಗಳನ್ನು ಒಳಗೊಂಡಿರುವ ಭಾಗ. ಸಂಹಿತೆಗಳು ದೇವತಾ ಸ್ತೋತ್ರಗಳನ್ನು ಹೊಂದಿವೆ. ನಂತರ ಬರುವಂಥದ್ದು ಬ್ರಾಹ್ಮಣದ ಭಾಗ. ಬ್ರಾಹ್ಮಣ ಅಂದರೆ ಜಾತಿಯಲ್ಲ. ಬ್ರಾಹ್ಮಣ ಅನ್ನುವಂಥದ್ದು ಅಧಿಭೌತಿಕ, ಅಧಿದೈವಿಕ, ಅಧಿ ಆಧ್ಯಾತ್ಮಿಕ, ವೈಜ್ಞಾನಿಕ ಹಿನ್ನೆಲೆಯ ಮತ್ತು ನಾವು ಅದನ್ನು ಬಳಸುವುದರಿಂದ ಪ್ರಕೃತಿಯ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ತದೆ ಅಥವಾ ಪ್ರಕೃತಿ ನಮ್ಮ ಮೇಲೆ ಯಾವ ರೀತಿ ಪರಿಣಾಮವನ್ನುಂಟು ಮಾಡ್ತದೆ ಎನ್ನುವ ಈ ಎಲ್ಲ ಆಧಾರದಲ್ಲಿರುವಂಥ ಮಂತ್ರಗಳನ್ನು ಹೊಂದಿರುವಂಥ ಭಾಗ. ಆ ಮಂತ್ರಗಳನ್ನು ಯಾವಾಗ, ಹೇಗೆ, ಯಾಕೆ ಬಳಸಬೇಕು ಅನ್ನುವಂಥದ್ದಕ್ಕೂ ಕೂಡ ನಿಯಮ ಇದೆ. ಸುಮ್ಮನೆ ಅದನ್ನು ಬಳಸಿಕೊಂಡು ನಾನು ಉದ್ದೇಶಿಸಿದ ಪರಿಣಾಮ ಆಗಲಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಅದನ್ನು ಬಳಸಬೇಕಾದ್ರೆ ಯಾರು ಬಳಸಬೇಕು ಅನ್ನುವಂಥದ್ದು ಕೂಡ ನಿಯಮ ಇದೆ. ಸಾಧಕ ಬಳಸಿದಾಗ ಮಾತ್ರ ಅದಕ್ಕೆ ಉಪಯುಕ್ತತೆ ಇರುವಂಥದ್ದು. ಇದು ಬ್ರಾಹ್ಮಣದ ಭಾಗ. ಆಮೇಲೆ ಬರುವಂಥ ಮೂರನೇ ಭಾಗ ಅರಣ್ಯಕದ ಭಾಗ. ಅರಣ್ಯಕ ಅಂದರೆ ಸೂರ್ಯನ ಕಿರಣವು ಬೀಳದೇ ಇರುವಂಥ ಸ್ಥಳದಿಂದ ರಚನೆ ಮಾಡಿದ್ದು ಅನ್ನುವ ಅರ್ಥವನ್ನು ಕೊಡ್ತದೆ. ಅಂದರೆ ಅರಣ್ಯಕಗಳು ಅಂತಂದರೆ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಅಲ್ಲಿ ಗುರು ಶಿಷ್ಯರು ಕೂತ್ಕೊಂಡು ಮಾಡ್ತಾ ಇದ್ದಂಥ ಸಂವಾದಗಳು ಇತ್ಯಾದಿಗಳಿಂದ ಬಂದಿರುವಂಥದ್ದು. ಇದು ತುಂಬ ಗಾಢವಾಗಿದೆ, ಬಹಳ ಅಪಾಯಕಾರಿಯಾದಂಥ ವ್ರತಗಳ ಕುರಿತಾಗಿಯೂ ಅದು ಹೇಳುತ್ತದೆ. ಪ್ರಕೃತಿಯ ನಿಗೂಢದ ಕುರಿತಾಗಿ ಅದು ತಿಳಿಸ್ತದೆ. ನಿಗೂಢದ ಪ್ರಕೃತಿಯ ಅನುಸಂಧಾನವನ್ನು ಅದು ಮಾಡ್ತಾ ಹೋಗ್ತದೆ. ಇಂಥವೆಲ್ಲವೂ ಕೂಡ ಅರಣ್ಯಕದ ಭಾಗ ಎಂದು ಪರಿಗಣಿಸಲ್ಪಟ್ಟಿದೆ. ಆಮೇಲೆ ಬರುವಂಥದ್ದು ಉಪನಿಷತ್ತುಗಳ ಭಾಗ. ಉಪನಿಷತ್ತುಗಳನ್ನೇ ನಾವು ವೇದಾಂತಗಳು ಅಂತ ಕರೆಯೋದು. ವೇದದ ಕೊನೆಯ ಭಾಗದಲ್ಲಿ ಬರುವುದು, ವೇದದ ಅಂತ್ಯದಲ್ಲಿ ಬರುವಂಥದ್ದು ವೇದಾಂತ, ವೇದಾಂತದ ಭಾಗ. ಈ ವೇದಾಂತದ ಭಾಗ ಅನ್ನುವಂಥದ್ದು ಸನಾತನ ಸಾಹಿತ್ಯದಲ್ಲೇ ಬಹಳ ಮಹತ್ವದ್ದು. ಅದರಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಅಂತ ಒಂದು ಬರ್ತದೆ. ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಅನ್ನುವಂಥ ಒಬ್ಬ ಋಷಿ ಬರ್ತಾನೆ. ಈ ಯಾಜ್ಞವಲ್ಕ್ಯನ ಕುರಿತಾಗಿ ಯುರೋಪಿನ ಬಹಳ ದೊಡ್ಡ ವಿದ್ವಾಂಸರಲ್ಲಿ ಒಬ್ಬರಾದಂಥ ಗಾರ್ಡನ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಯಾವ ಹೇಳಿಕೆ ಅದು ಅಂತ ಹೇಳಿದರೆ, ಯಾಜ್ಞವಲ್ಕ್ಯ ಅನ್ನುವಂಥ ಹೆಸರು ನಿಜವಾಗಿಯೂ ಒಬ್ಬ ವ್ಯಕ್ತಿಯ ಹೆಸರೇ ಆಗಿದ್ದರೆ ಆ ವ್ಯಕ್ತಿ ಸಾರ್ವಕಾಲಿಕವಾಗಿ ವಿಶ್ವದ ಅತ್ಯಂತ ಶ್ರೇಷ್ಠ ವಿದ್ವಾಂಸರಲ್ಲಿ ಮೊದಲಿಗನಾಗಿ ನಿಲ್ಲುತ್ತಾನೆ. ಈ ಮಾತನ್ನು ಕೇಳಿ ನಾವು ಬರೀ ಹೆಮ್ಮೆ ಪಟ್ಟುಕೊಂಡು ನಾವು ದೊಡ್ಡ ಜನಗಳು ಅಂತೇಳಿ ಕಾಲರಿಗೆ ಕೈ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ. ಈಗ ಅಂಥ ಚಟುವಟಿಕೆಗಳು ಜಾಸ್ತಿಯಾಗಿವೆ. ಬದಲು ಯಾಜ್ಞವಲ್ಕ್ಯನನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಯಾಜ್ಞವಲ್ಕ್ಯ ಗಾರ್ಗಿ ವಾಚಕ್ನವಿ ಅನ್ನುವಂಥ ಒಬ್ಬ ವಿದುಷಿ ಕೇಳಿದ ಪ್ರಶ್ನೆಗೆ, ಬ್ರಹ್ಮ ಅಂದರೆ ಏನು ಅನ್ನುವ ಪ್ರಶ್ನೆಗೆ ಕೊಡುವ ಉತ್ತರ ಅದು ಸಾರ್ವಕಾಲಿಕ ಸತ್ಯವಾದದ್ದು. ಏನೆಂದರೆ
ಬ್ರಹ್ಮವನ್ನು ಎಂದೂ ಅರಿಯಲು ಸಾಧ್ಯವಿಲ್ಲ, ಆದರೆ ಬ್ರಹ್ಮ ಇದೆ, ಈ ಅಂತರಿಕ್ಷವೇ ಬ್ರಹ್ಮವಾಗಿದೆ ಅಂತ ಉತ್ತರವನ್ನು ಕೊಡ್ತಾನೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವ ಯಾಜ್ಞವಲ್ಕ್ಯ ಮೈತ್ರಿ ಸಂವಾದ ತುಂಬ ಚೆನ್ನಾಗಿದೆ. ಅದು ಹೇಗಿದೆ ಅಂತಂದರೆ, ಗಂಡನು ಹೆಂಡತಿಯನ್ನು ಪ್ರೀತಿಸುವುದು ಹೆಂಡತಿಯ ಮೇಲೆ ಪ್ರೀತಿ ಇರುವುದರಿಂದಾಗಿ ಅಲ್ಲ, ಬದಲು ತನ್ನ ಮೇಲೆ ಪ್ರೀತಿ ಇರುವುದರಿಂದಾಗಿ ಹೆಂಡತಿಯನ್ನು ಪ್ರೀತಿಸುತ್ತಾನೆ. ಹಾಗೆ ಹೆಂಡತಿ ಗಂಡನನ್ನು ಪ್ರೀತಿಸುವುದು ಗಂಡನ ಮೇಲೆ ಪ್ರೀತಿ ಇರುವುದರಿಂದಾಗಿ ಅಲ್ಲ, ತನ್ನ ಮೇಲೆ ಪ್ರೀತಿ ಇರುವುದರಿಂದಾಗಿ ಗಂಡನನ್ನು ಪ್ರೀತಿಸ್ತಾಳೆ. ಹಾಗೆಯೇ ಭಕ್ತ ಭಗವಂತನನ್ನು ಪ್ರೀತಿಸುವುದು ಭಗವಂತನ ಮೇಲಿನ ಪ್ರೀತಿಯಿಂದ ಅಲ್ಲ, ತನ್ನ ಮೇಲಿನ ಪ್ರೀತಿಯಿಂದಾಗಿ ಭಗವಂತನನ್ನು ಪ್ರೀತಿಸ್ತಾನೆ. ಹಾಗೆ ನಾವು ವಿಶ್ವವನ್ನು ಪ್ರೀತಿಸುವುದು ವಿಶ್ವಕ್ಕಾಗಿ ಅಲ್ಲ, ನಮ್ಮ ಮೇಲಿನ ಪ್ರೀತಿಯಿಂದಾಗಿ ವಿಶ್ವವನ್ನು ನಾವು ಪ್ರೀತಿಸ್ತೇವೆ. ಇದರ ಅರ್ಥ ವಿವರಣೆ ಬಹಳ ದೀರ್ಘವಾಗ್ತದೆ, ಅದು ಅಷ್ಟೆಲ್ಲ ಅರ್ಥ ವಿವರಣೆಯನ್ನು ನಾನಿಲ್ಲಿ ಕೊಡಲಿಕ್ಕೆ ಹೋಗುವುದಿಲ್ಲ. ಆದರೆ ಮೂಲಭೂತವಾಗಿ ನಾನು ಅನ್ನುವಂಥದ್ದು ಕೇಂದ್ರವಾಗಿರ್ತದೆ. ಆದರೆ ಈ ನಾನು ಅನ್ನುವಂಥ ಕೇಂದ್ರಕ್ಕೆ ಉಪನಿಷತ್ತಿನ ಆಧಾರದಲ್ಲಿ ಅರ್ಥವನ್ನು ಕೊಡುವುದು ಅಷ್ಟು ಸುಲಭ ಇಲ್ಲ. ಈಗ ನಾನು ಅಂದರೆ ಯಾರು? ನಾನು ಅರವಿಂದ ಚೊಕ್ಕಾಡಿ ಅಂತ ಪ್ರಾರಂಭದಲ್ಲಿ ನಾನು ಹೇಳಿದೆ, ನೀವು ಕೂಡ ನಿಮ್ಮ ನಿಮ್ಮ ಹೆಸರನ್ನು ಹೇಳಬಹುದು. ಯಾವ ಕಾರಣಕ್ಕಾಗಿ ನಾನು ಅರವಿಂದ ಆಗ್ತೇನೆ? ನನ್ನ ತಂದೆ ತಾಯಿ ಅರವಿಂದ ಅನ್ನೋ ಹೆಸರಿಟ್ಟದ್ರಿಂದ ನಾನು ಅರವಿಂದ ಆಗ್ತೇನೆ. ಅವರು ಸುಬ್ರಹ್ಮಣ್ಯ ಅಂತ ಹೆಸರಿಟ್ಟಿದ್ದರೆ ಆವಾಗ ನಾನು ಸುಬ್ರಹ್ಮಣ್ಯನೇ ಆಗಿರ್ತಿದ್ದೆ. ಅವರು ಒಂದು ವೇಳೆ ಮರ ಅಂತ ನನಗೆ ಹೆಸರಿಟ್ಟಿದ್ದರೆ ನಾನು ಮರ ಅಂತಲೇ ಕರೆಯಲ್ಪಡ್ತಾ ಇದ್ದೆ. ಒಂದು ವೇಳೆ ನನಗೆ ಅವರು ಮಣ್ಣು ಅಂತ ಹೆಸರಿಟ್ಟಿದ್ದರೆ ನಾನು ಮಣ್ಣು ಅಂತಲೇ ಕರೆಸಿಕೊಳ್ತಾ ಇದ್ದೆ. ಹಾಗಾದರೆ ಈ ಹೆಸರುಗಳಿವೆ ಅಲ್ಲ, ನಾಮ ಹೆಸರುಗಳು, ನಾಮರೂಪಗಳು, ಈ ಹೆಸರು ಇಲ್ಲದ ನಾನು ಅಂದರೆ ಯಾರು? ಈ ಪ್ರಶ್ನೆ ತಲೆ ತಿಂತ ಹೋಗ್ತದೆ. ಇದನ್ನು ನಾವು ಭೂಮಿ ಅಂತ ಹೇಳ್ತೇವೆ. ಭೂಮಿ ಅನ್ನುವಂಥದ್ದು ಕೂಡ ಮನುಷ್ಯ ಕೊಟ್ಟ ಹೆಸರು, ಯಾವುದೋ ಪೂರ್ವಿಕ ಮನುಷ್ಯನೊಬ್ಬ ಕೊಟ್ಟ ಹೆಸರು. ಆ ಹೆಸರು ಇಲ್ಲದಿದ್ದರೆ ಇದು ಏನಾಗಿರ್ತಿತ್ತು? ಇದನ್ನು ಅರಿಯುತ್ತಾ ಹೋಗುವುದು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವಂಥ ಪ್ರಕ್ರಿಯೆ. ಅಲ್ಲಿ ಬರುವ ಬ್ರಹ್ಮ ಅನ್ನುವಂಥದ್ದು ಅದು ಚತುರ್ಮುಖ ಬ್ರಹ್ಮ ಅಲ್ಲ, ಅದು ಪುರುಷ ಬ್ರಹ್ಮನೂ ಅಲ್ಲ, ಸ್ತ್ರೀ ಬ್ರಹ್ಮನೂ ಅಲ್ಲ. ಬ್ರಹ್ಮ ಅಂತೇಳಿದರೆ ಅದು ನಪುಂಸಕಲಿಂಗದಲ್ಲಿ ಉದ್ದೇಶಿಸಲ್ಪಡ್ತದೆ. ಈ ನಪುಂಸಕಲಿಂಗದಲ್ಲಿ ಉದ್ದೇಶಿಸಿದಾಗಲೂ ಕೂಡ ಅಲ್ಲಿ ಒಂದು ಹೆಸರು ಬಂತು, ಹೆಸರು ಬಂದ ತಕ್ಷಣ ಅದು ಬ್ರಹ್ಮವಾಗುವುದಿಲ್ಲ. ಆದರೆ ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳಲು ಬ್ರಹ್ಮ ಎನ್ನುವ ಹೆಸರನ್ನು ನಾವು ಬಳಸಿದ್ದೇವೆ ಅಷ್ಟೆ. ಈ ತತ್ವಜ್ಞಾನವನ್ನು ಅರ್ಥ ಮಾಡಿಸ್ತಾ ಹೋಗುವಂಥದ್ದು ಉಪನಿಷತ್ತುಗಳು. ಈಶಾವಾಸಮಿದಂ ಸರ್ವಂ ಅನ್ನುವಂಥದ್ದು ಉಪನಿಷತ್ತಿನ ಈಶಾವಾಸಕ್ಕೆ ಉಪನಿಷತ್ತಿನಲ್ಲಿ ಬರುವಂಥ ಸಾಲು. ಈ ಉಪನಿಷತ್ತಿನ ಪ್ರಾರಂಭದ ವಾಕ್ಯ ಏನಿದೆಯೋ ಆ ವಾಕ್ಯದ ಪ್ರಾರಂಭದ ಶಬ್ದವೇ ಆ ಉಪನಿಷತ್ತಿನ ಹೆಸರು ಕೂಡ ಆಗಿದೆ. ಈಶಾವಾಸಮಿದಂ ಸರ್ವಂ ಅಂತ ಪ್ರಾರಂಭವಾಗುವುದರಿಂದ ಅದು ಈಶಾವಾಸ ಉಪನಿಷತ್ತು. ಹೀಗೆ ಈ ಉಪನಿಷತ್ತು ಸಾಹಿತ್ಯ ಅನ್ನೋದು ಇಡೀ ಜಗತ್ತನ್ನು ಒಂದೇ ಆಗಿ ಪರಿಗಣಿಸುವಂಥದ್ದು, ಒಂದು ಜ್ಞಾನದ ಅಗಾಧವಾದ ಸಂವಹನವನ್ನು ತೆರೆದಿಡುವಂಥದ್ದು. ಉಪನಿಷತ್ತುಗಳಲ್ಲಿ 252 ಇದೆ ಅಂತ ಹೇಳ್ತಾರೆ, 108 ಇದೆ ಅನ್ನುವಂಥದ್ದಕ್ಕೆ ದಾಖಲೆ ಇದೆ. ಆದರೆ ದಶೋಪನಿಷತ್ತುಗಳು 13 ಉಪನಿಷತ್ತುಗಳನ್ನು ಒಳಗೊಂಡಂಥ 13 ಇದೆ ಅದು, ಆದರೆ ಅದನ್ನು ಒಟ್ಟಾಗಿ ದಶೋಪನಿಷತ್ತು ಅಂತ ಕರೀತಾರೆ. ಇದು ಅತ್ಯಂತ ಮುಖ್ಯವಾದದ್ದು. ಸನಾತನ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿಂದ ನಾವು ಪ್ರಾರಂಭ ಮಾಡಬೇಕು. ಸನಾತನ ಸಾಹಿತ್ಯ ಅನ್ನುವಂಥದ್ದು ಕೇವಲ ಆಧ್ಯಾತ್ಮಿಕ ಚಿಂತನೆಗೆ ಮಾತ್ರ ಸೀಮಿತವಾದದ್ದೇನೂ ಅಲ್ಲ. ವೃಕ್ಷ ಆಯುರ್ವೇದ ಬರ್ತದೆ, ವೈದ್ಯಕೀಯ ವಿಜ್ಞಾನ ಬರ್ತದೆ, ಸರ್ಜರಿ ಬರ್ತದೆ, ಹಾಗೆಯೇ ಕಾಮಶಾಸ್ತ್ರವು ಕೂಡ ಸನಾತನ ಸಾಹಿತ್ಯದ ಒಂದು ಭಾಗವೇ. ಈ ಸಾಹಿತ್ಯದ ಕುರಿತಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ.